ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಬ್ಲ್ಯಾಕ್ಮೇಲ್ ತಂತ್ರ ಮಾಡ್ತಾ ಇದೆ, ಇನ್ನು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ತಿರುಗೇಟು ಕೊಟ್ಟಿದ್ದಾರೆ, ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಬಿಜೆಪಿಯವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಇಲ್ಲದ ಹಗರಣವನ್ನು ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೂಢ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ಈಗ ಒಂದು ಸಮಿತಿ ಕೂಡ ರಚನೆಯಾಗಿದೆ, ಎಸ್ಐ ಕಮಿಟಿ. ಇವರ ಅವಧಿಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಗೊತ್ತಾ? ಸಾಲು ಸಾಲು ಭ್ರಷ್ಟಾಚಾರಗಳು. ಕೋವಿಡ್ ಸಮಯದಲ್ಲಿ 4,000 ಕೋಟಿ ನುಂಗಿ ನೀರು ಕುಡಿದ್ರು ಬಿಜೆಪಿಯವರು. ಇವರ ಅವಧಿಯಲ್ಲಿ ಒಂದಾದರೂ ಸಿಬಿಐ ಕೊಟ್ಟಿದ್ದಾರ ಯಾವುದಾದ್ರೂ ಕೇಸನ್ನು? ಪಾದಯಾತ್ರೆ ಮಾಡೋದಾದ್ರೆ ಮಾಡಲಿ, ನಾವು ಎದುರಿಸ್ತೇವೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ, ನಾನು ಹೇಳಿದ್ದೀನಿ ಅವನ್ನ, ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ. ಇವರು ಅಧಿಕಾರದಲ್ಲಿ ಇರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದೆ, ಒಂದೇ ಒಂದು ಸಿಬಿಐ ಕೊಟ್ಟಿದ್ದಾರ? ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ. ನಾನು 7-8 ಹಗರಣಗಳನ್ನು ಸಿಬಿಐ ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ. ಇವರು ಇದೇ ಬಿಜೆಪಿಯವರು, ನಾವು ಅಧಿಕಾರದಲ್ಲಿದ್ದಾಗ ಸಿಬಿಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು, ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಈಗ ಸಿಬಿಐ ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ? ಅವತ್ತು ನಾನು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಅನೇಕ ಹಗರಣಗಳಲ್ಲಿ ಸಿಬಿಐ ಕೊಡ್ರಿ ಅಂತಂದಾಗ ಕೊಡಲಿಲ್ಲ. ಇವ್ರದೇ ಸರ್ಕಾರ ಆಯಿತು ಕೇಂದ್ರದಲ್ಲಿ, ಕೊಡಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ ಕೊಡಿ, ಸಿಬಿಐ ಕೊಡಿ, ಏನು ಪ್ರೀತಿ ಯಾಕೆ ಸಿಬಿಐ ಮೇಲೆ? ಐ ವಿಲ್ ಶೋ ದಿ ರೆಕಾರ್ಡ್, ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು. ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಏನು ಈಗ ಅಲ್ಲಿ ಮೂಡಾದಲ್ಲಿ ಏನಿದೆ ಬ್ಲ್ಯಾಕ್ ಸ್ಪಾಟ್? ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ, ಅವ್ರು ಯಾವುದಾದ್ರು ಜುಡಿಷಿಯಲ್ ಕಮಿಷನ್ ಮಾಡಿದಾರ? ಯಾವಾಗಲಾದ್ರೂ ಯಾವತ್ತಾದರೂ ಒಂದು ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ತೋರಿಸ್ತೀನಿ ನಾನು. ಇದರಲ್ಲಿ COVID-19 ಸುಮಾರು 3,000-4,000 ಕೋಟಿ ನುಂಗ ಹಾಕ್ಬಿಟ್ರು, ಜುಡಿಷಿಯಲ್ ಕಮಿಷನ್ ಮಾಡ್ರಿ ಅಂತಂದೆ. ಈಗ ಸಿಬಿಐ ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವ ಬಿಜೆಪಿಯವ್ರ ಕಾಲದಲ್ಲಿ? ನಾನು ಅದಕ್ಕೆ 21 ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾನು. ಅವ್ರೇನೇನು ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ, ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ, ನಾನು ಹೇಳಿದ್ದೀನಿ ಅವನ್ನ, ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ. ಇವರು ಅಧಿಕಾರದಲ್ಲಿ ಇರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದೆ, ಒಂದೇ ಒಂದು ಸಿಬಿಐ ಕೊಟ್ಟಿದ್ದಾರ? ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ. ನಾನು 7-8 ಹಗರಣಗಳನ್ನು ಸಿಬಿಐ ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ. ಇವರು ಇದೇ ಬಿಜೆಪಿಯವರು, ನಾವು ಅಧಿಕಾರದಲ್ಲಿದ್ದಾಗ ಸಿಬಿಐ